ಇಷ್ಟಕ್ಕೂ ಸಾವು ಬರೋದು ಕಣಗಲೆಯ ಕಾಂಡದಿಂದಲೋ ಅಥವಾ ಮಧುರ್ ಬಾಬಾ ಅದಕ್ಕೆ ಬೆರೆಸಿದ ಪುಡಿಯಿಂದಲೋ? ಈ ಪ್ರಶ್ನೆಗೆ ಇವತ್ತಿನ ಕಥೆಯಲ್ಲಿ ಉತ್ತರನ ಕೇಳೋಣ. ಉತ್ತರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅವನ ಕಡೆಗೆ ತಿರುಗಿದ ತೇಜಮ್ಮನ ಕಣ್ಣುಗಳಲ್ಲಿ ಆ ಪ್ರಶ್ನೆ ಇತ್ತು. ಅವಳ ಅನುಮಾನ ಪರಿಹರಿಸಿದ ಮಧುರ್ ಬಾಬಾ ವ್ಯಕ್ತಿಯನ್ನ ನೋಡದೇನೆ ಅವನ ಒಳಕ್ಕೆ ವಿಷಹಾಯಿಸುವ ವಿದ್ಯೆಯನ್ನು ಹೇಳ್ಕೊಟ್ಟ. ಪೂರ್ತಿ ಹೇಳಿಯಾದ ಮೇಲೆ ತೇಜಮ್ಮ ತನ್ನ ಗುರುವಿನ ಕಡೆಗೆ ಕೃತಜ್ಞತೆಯಿಂದ ನೋಡಿದ್ಲು. ಮಧುರ್ ಬಾಬಾಗೆ ಮಾತ್ರ ಕಣ್ಣುಗಳಲ್ಲಿ ಸಾವು ಪ್ರತಿಬಿಂಬಿತವಾದಂತಿತ್ತು. ಸನ್ನಿವೇಶ ಬದಲಾಗ್ತಾ ಇದೆ. ಸನ್ನಿವೇಶ ನಿಹಾರಿಕಾಳ ಹತ್ರ ಬರ್ತಾ ಇತ್ತು. ಸಂಭವಿಸತೊಡಗಿದ ವಿಚಿತ್ರಗಳೆಲ್ಲವೂ ಒಂದಕ್ಕೊಂದು ಸಂಬಂಧವಿಲ್ಲದ ನಿಯಂತ್ರಿತ ಘಟನೆಗಳಲ್ಲವೆಂದು ಅವು ಅನೇಕ ದಿನಗಳಿಗೆ ಮೊದಲೇ ಯಾರಿಂದಲೋ ಪೂರ್ವ ನಿರ್ಧಾರಿತ ವಾದವುಗಳೆಂದು ಅರ್ಥವಾಗಲು ನಿಹಾರಿಕಾಳಿಗೆ ಅನೇಕ ದಿನಗಳೇ ಬೇಕಾಗಿದ್ವು. ಕೇವಲ ಒಂದು ಜಿಪ್ ಹರಿದ ಬ್ಯಾಗು ಹಿಡ್ಕೊಂಡು ಲಕ್ಷ್ಮಣಪುರಿ ಎಂಬ ಘೋರಾತಿಘೋರ ಸ್ಲಮ್ಮಿನೊಳಕ್ಕೆ ಕಾಲಿಟ್ಟ ನಿಹಾರಿಕಾಳಿಗೆ ತಾನು ಬಡಿಯುತ್ತಿರುವ ಬಾಗ್ಲು ಯಾವುದೋ 83 ವರ್ಷಗಳ ವೃದ್ಧ ಶೇಷ ಸುಬ್ಬ ಶಾಸ್ತ್ರಿಗಳದು ಅಲ್ಲವೆಂದು, ಅದು ಈ ತಲೆಮಾರಿನ ಕಠೋರ ವಾಮಾಚಾರಿಗಳ ಕಟ್ಟ ಕಡೆಯ ಕೊಂಡಿಯಂತಹ ವೃದ್ಧರೊಬ್ಬರ ಶಾಪಗ್ರಸ್ತ ಮನೆ ಎಂದು ಖಂಡಿತ ಗೊತ್ತಿರಲಿಲ್ಲ. ಅವತ್ತು ರಾತ್ರಿ ಅವಳು ರೈಲಿಂದ ಇಳಿದು ಪೊಲೀಸರನ್ನ ದಾರಿ ಕೇಳಲು ಹೋಗಿ ಕಡೆಗೆ ಮತ್ಯಾರದೋ ನೆರವಿನಿಂದ ಲಕ್ಷ್ಮಣಪುರಿಯನ್ನ ಪತ್ತೆ ಹಚ್ಚಿದ್ಲು. ಪತ್ತೆ ಹಚ್ಚಲು ಲಕ್ಷ್ಮಣಪುರಿ ಯಾವ ಮಹಾ ದೂರದಲ್ಲಿತ್ತು? ಅದೇ ಮೆಜೆಸ್ಟಿಕ್ಕಿನ ಎದುರು ಆಯುರ್ವೇದದ ಆಸ್ಪತ್ರೆಯ ಪಕ್ಕ ರಾಜ್ಮಹಲ್ ಹೋಟೆಲ್ ಎಂಬ ಮುಗಿಲೆತ್ತರದ ಕಟ್ಟಡದ ಮುಂದೆಯೇ. ಮೆಜೆಸ್ಟಿಕ್ಕಿನಿಂದ ಮಲ್ಲೇಶ್ವರಕ್ಕೆ ಹೋಗುವ ಅಂಡರ್ ಬ್ರಿಡ್ಜ್ ರಸ್ತೆಯ ಒಂದು ಪಾರ್ಶ್ವದ ಮೇಲೆ ಹರಡಿಕೊಂಡಿರುವ ಮಹಾ ಕೊಳಕು ಸ್ಲಮ್ಮೆ ಲಕ್ಷ್ಮಣಪುರಿ. ಅದು ಇವತ್ತಿಗೂ ಇದೆ. ತಮಿಳರು, ತೆಲುಗರು, ವಲಸಿಗರು, ನಿರ್ಗತಿಕರು, ಕಳ್ಳರು, ರೌಡಿಗಳು, ಜಗಳಗಂಟರು, ಕುಡುಕರು, ಫಕೀರರು ಯಾರ್ಯಾರಿದ್ರು, ಮೆಜೆಸ್ಟಿಕ್ಕಿನ ಎಲ್ಲ ಪಾಪವೂ ಘನೀಭವಗೊಂಡು ಈ ಲಕ್ಷ್ಮಣಪುರಿ ಸೃಷ್ಟಿಯಾದಂತಿದೆ. ಅಂತಹ ಕೆಟ್ಟ ಕೊಳಕು ಸ್ಲಮ್ನಲ್ಲಿ ಒಂದೇ ಒಂದು ಬ್ರಾಹ್ಮಣರ ಮನೆ, ಅದು ಶೇಷ ಸುಬ್ಬ ಶಾಸ್ತ್ರಿಗಳದ್ದು. ಅದು ಬಹುಶಃ ಬೆಂಗಳೂರು ಸೃಷ್ಟಿ ಆದಾಗಿನಿಂದಲೂ ಇದೆ. ಎಷ್ಟು ಹಳೆಯದೋ ಬಲ್ಲವರು ಯಾರು? ಯಾವುದೋ ಕಾಲದಲ್ಲಿ ಮೂಲ ಬೆಂಗಳೂರಿನ ಹೊರವಲಯದಲ್ಲಿದ್ದ ಬ್ರಾಹ್ಮಣ ಜಾಗೀರರಿರಬೇಕು. ಇವತ್ತಿಗೆ ಉಳಿದಿರೋದು ಅದೊಂದೇ ಬ್ರಾಹ್ಮಣ ಮನೆ. 83 ವರ್ಷದ ಶೇಷಸುಬ್ಬ ಶಾಸ್ತ್ರಿಗಳು ಒಂದೇ ಒಂದು ಅಂತಿಮ ಕರ್ತವ್ಯಕ್ಕಾಗಿ ಎಂಬಂತೆ ಬದುಕಿದ್ದಾರೆ. ಆ ಶಾಪಗ್ರಸ್ತ ಮನೆಯಲ್ಲಿ ಇವತ್ತಿಗೂ ಗಟ್ಟಿಮುಟ್ಟಾಗಿರೋರು ಅಂತಂದ್ರೆ ಅವರೊಬ್ಬರೇ. ಶಾಸ್ತ್ರಿಗಳ ಪತ್ನಿ ಮೀನಾಕ್ಷಮ್ಮ ಹಾಸಿಗೆ ಹಿಡಿದು ವರ್ಷಗಳೇ ಆದವು. ಅವರ 6 ಜನ ಮಕ್ಕಳ ಪೈಕಿ ಬದುಕುಳಿದಿರೋನು ಒಬ್ಬನೇ, ರಾಮು ಅಂತ ಅವನ ಹೆಸರು. ಅವನಿಗೆ ಕೈ ಕಾಲುಗಳು ಎರಡೂ ಇಲ್ಲ, ಬುದ್ಧಿ ಬೆಳೆದಿಲ್ಲ, ಸ್ವತಂತ್ರವಾಗಿ ಎದ್ದು ನಿಲ್ಲದಾರ. ಅಪರೂಪಕ್ಕೆ ಒಂದು ಮಾತಾಡಿದ್ರೆ ಅದು 5 ವರ್ಷದ ಮಗುವಿನ ಮಾತಿನಂತೆ ಭಾಸವಾಗುತ್ತದೆ. ಆತನ ವಯಸ್ಸು 50. ಮೊಟ್ಟ ಮೊದಲ ದಿನ ರಾಮುವನ್ನ ನೋಡಿದ ನಿಹಾರಿಕಾ ಒಂದು ಕ್ಷಣ ಅವಕ್ಕಾಗಿ ನಿಂತುಬಿಟ್ಟಿದ್ಲು. ಅದು ಜನ್ಮ ಜನ್ಮಾಂತರಗಳಿಂದ ಸಾವೇ ಬಾರದೆ ಬದುಕಲು ಆಗದೆ ಕಾದು ಕುಳಿತ ಶಾಪಗ್ರಸ್ತ ಮಾಂಸದ ಮುದ್ದೆಯಂತೆ ಕಂಡಿತ್ತು. ರಾಮುವಿನ ಒಂದು ಕಣ್ಣು ವಿಶಾಲವಾಗಿ ವಿಕಾರವಾಗಿ ತೆರೆದುಕೊಂಡಿತ್ತು. ಮತ್ತೊಂದು ಕಣ್ಣು ಚಿಕ್ಕದೊಂದು ಕಪ್ಪು ಗೋಲಿಯಂತೆ ಕಿವಿಯ ಪಕ್ಕದಲ್ಲಿ ಗುಳಿಯೊಂದರಂತೆ ಕುಸೇ ಬಿದ್ದಿತ್ತು. ಮನೆಗೆ ಬಂದ ಅಪರಿಚಿತಳನ್ನ ತನ್ನ ವಿಕಾರವಾದ ಕಣ್ಣುಗಳಲ್ಲೇ ಯಾರೆಂಬಂತೆ ನೋಡಿ ತಂದೆಯ ಕಡೆಗೆ ತಿರುಗಿದ ರಾಮು ಗಂಟಲಿಂದ ಹಸುವೊಂದರ ಕ್ಯಾಕರಿಕೆಯಂತಹ ಸದ್ದು ಹೊರಡಿಸಿದ. ನಮ್ ಹುಡುಗಿ ಕಣೋ ನಿಹಾರಿಕಾ ಅಂತ, ನಿಂಗೆ ತಂಗಿ ಆಗ್ಬೇಕು. ಸುಬ್ಬಾಶಾಸ್ತ್ರಿಗಳು ರಾಮುವಿನ ಮುಂದೆ ಬಾಗಿ ಕುಳಿತು ಗಟ್ಟಿಯಾಗಿ ಹೇಳಿದ್ರು. ಬುದ್ಧಿಮಾಂದ್ಯ ರಾಮು ಯಾವುದೋ ಸಂತೋಷದಿಂದ ಭುಜ ಕುಣಿಸಿ ನಗುವವನಂತೆ ಸದ್ದು ಮಾಡಿದ. ರಾತ್ರಿ ತಡವಾಗಿ ರೈಲಿಂದ ಇಳಿದು ಶಾಸ್ತ್ರಿಗಳ ಮನೆ ಸೇರಿದ ನಿಹಾರಿಕಾಳಿಗೆ ಶಾಸ್ತ್ರಿಗಳ ಪತ್ನಿ ಮೀನಾಕ್ಷಮ್ಮನ ದರ್ಶನವಾದದ್ದು ಮಾರನೆಯ ಮುಂಜಾನೆಯೇ. 4 ಹಿಡಿ ಅವಲಕ್ಕಿಯನ್ನ ಕಂಚಿನ ಬಟ್ಟದಲ್ಲಿ ಹಾಕಿ ಅದಕ್ಕೆ ಒಂದಿಷ್ಟು ಕೊಬ್ಬರಿ ಬೆಲ್ಲ ತುರಿದು ಹಾಕಿ ಕಲಸಿ ನಿಹಾರಿಕಾಳ ಮುಂದೆ ಇರಿಸಿದ ಶಾಸ್ತ್ರಿಗಳು ಕಮ್ಮನೆಯ ಬೆಲ್ಲ ಹಾಕಿ ಹಾಲನ್ನ ಕಾಯಿಸಿಕೊಟ್ಟರು. ಯಾವ ಮಧ್ಯಾಹ್ನದಲ್ಲೋ ಒಂದು ಹಿಡಿ ಉಪ್ಪಿಟ್ಟು ತಿಂದು ರೈಲಿನ ಏರಿದ್ದ ನಿಹಾರಿಕಾ ಅವಲಕ್ಕಿಯನ್ನೇ ಮೃಷ್ಟಾನದಂತೆ ತಿಂದಿದ್ದಳು. ಹಾಲು ಕುಡಿದಾಗ ಹೊಟ್ಟೆ ತಂಪನ್ನಿಸ್ತು. ಅವಳು ತಿನ್ನುವಷ್ಟು ಹೊತ್ತು ಎದುರಿನ ಕಂಬಕ್ಕೆ ಒರಗಿ ಕೂತಿದ್ದ ಶೇಷಸುಬ್ಬ ಶಾಸ್ತ್ರಿಗಳು ಬಹುದಿನಗಳ ನಂತರ ಮನೆಗೆ ಬಂದ ಮಗಳನ್ನ ನೋಡದಂತೆಯೇ ನೋಡಿದ್ರು. ಕಣ್ಣುಗಳಲ್ಲಿ ಅಕ್ಕರೆ ಕೆನೆಗಟ್ಟಿತ್ತು. ಮಲಗು ಮಗಳೇ, ಬೆಳಗ್ಗೆ ಬೇಗ ಏಳ್ಬೇಕು ಅಂತ ಅಂದವರೇ ಲಕ್ಷ್ಮಣಪುರಿ ಎಂಬ ಅಸಹ್ಯ ಸದೃಶ ಸ್ಲಮ್ಮಿನ ನಡುಮಧ್ಯದಲ್ಲಿ ಇದ್ದ ತಮ್ಮ ಮನೆಯ ಮುಂಬಾಗಿಲನ್ನ ಒಳಗಿನಿಂದ ಚಿಲಕ ಹಾಕಿ ಬಂದು ಮನೆ ಮುಂದಿನ ಅಂಗಳದಲ್ಲೇ ಚಾಪೆ ಹಾಸಿಕೊಂಡು ಅಡ್ಡವಾಗಿ ಮಲಗಿದ್ರು. ನಿಹಾರಿಕಾ ಒಳಮನೆಯ ಮೊದಲ ಕೋಣೆಯಲ್ಲೇ ಮೈ ಚೆಲ್ಲಿದ್ರು.
ಎಚ್ಚರವಾದಾಗ ಬೆಳಗಿನ 6 ಗಂಟೆ. ಶಾಸ್ತ್ರಿಗಳು ಆಗ್ಲೇ ಬಹಿರ್ದೆಸೆ ಮುಗಿಸಿ ಸೌದೆ ಒಡೆದು ಒಲೆಗೆ ಉರಿ ಹಾಕಿ ಒಳಕೋಣೆಯ ಬಾಗಿಲಲ್ಲಿ ನಿಂತು ಮೀನಾಕ್ಷಿ ಅಂತ ಕೂಗಿ ಪತ್ನಿಯನ್ನ ಎಬ್ಬಿಸಿದ್ರು. ತಕ್ಷಣ ಅಣಿಯಾಗ್ಬಿಟ್ಟಿದ್ಲು ನಿಹಾರಿಕಾ. ಅದೇ ಕೊನೆ. ಅವಳು ಮತ್ತೆಂದು ಶೇಷ ಸುಬ್ಬ ಶಾಸ್ತ್ರಿಗಳಿಂದ ಮೀನಾಕ್ಷಮ್ಮನವರ ಸ್ನಾನ ತಿಂಡಿ ಊಟ ಇತರೆ ಸೇವೆಗಳನ್ನ ಮಾಡಿಸಗೊಡಲಿಲ್ಲ. ಯಾವುದೋ ಹೆಸರಿಲ್ಲದ ಕಾಯಿಲೆಗೆ ತುತ್ತಾಗಿ ಜೀವ ಶವವಾಗಿ ಹೋಗಿದ್ದ ಮೀನಾಕ್ಷಮ್ಮನವರಿಗೆ ತಾನೇ ಮಗಳಾಗಿ ನಿಂತು ಬಲಗೈ ಎಡಗೈ ಎನ್ನದೆ ಸೇವೆ ಮಾಡಿದ್ಲು. ಜೀವವುಳ್ಳ ಮಾಂಸದ ಮುದ್ದೆಯಂತಹ ರಾಮುವಿಗೆ ಬೆನ್ನಲ್ಲಿ ಹುಟ್ಟಿದ ತಂಗಿಯಂತೆ ನೆರವಾಗಿದ್ಲು. ಪಾಳು ದೇಗುಲದಂತಿದ್ದ ಲಕ್ಷ್ಮಣಪುರಿಯೊಳಗಿನ ಆ ಪ್ರಾಚೀನ ಮನೆಯನ್ನ ದಿನ ಕಳೆಯೋದ್ರೊಳಗಾಗಿಯೇ ಬದಲಾಯಿಸಿ ಇದ್ದದರಲ್ಲೇ ಒಂದಿಷ್ಟು ಕಳಕಳೆಯಾಗುವಂತೆ ಪರಿವರ್ತಿಸಿದ್ಲು. ಎಲ್ಲವನ್ನು ಮೌನವಾಗಿ ಕಿರುಗಣ್ಣನಲ್ಲೇ ಗಮನಿಸ್ತಾ ಇದ್ದ ಶೇಷ ಸುಬ್ಬಾ ಶಾಸ್ತ್ರಿಗಳು ತಮ್ಮಲ್ಲೇ ಎಂಬಂತೆ ಹೇಳ್ಕೊಂಡ್ರು, ಈ ಮನೆಯ ಶಾಪ ಮುಗಿಯಿತು. ಆದ್ರೆ ನಿಹಾರಿಕಾಳಿಗೆ ಅದು ಗೊತ್ತೇ ಇರಲಿಲ್ಲ. ಬದುಕುವ ದಿಕ್ಕು ಕಾಣದೆ ಎಲ್ಲಿಗೆ ಹೋಗ್ಲಿ ಅಂತ ತತ್ತರಿಸಿದ್ದವಳಿಗೆ ಅದು ಹೇಗೋ ಬೆಂಗಳೂರಿನ ಶೇಷ ಸುಬ್ಬ ಶಾಸ್ತ್ರಿಗಳ ವಿಳಾಸ ಸಿಕ್ಕಿತ್ತು. ಅಲ್ಲಿಂದ ಮುಂದಕ್ಕೆ ಹೊಸ ಬದುಕೇ ಸಿಕ್ಕಿತ್ತು ಎಂಬ ವಿಷಯ ಅವಳಿಗೆ ಏನು ಗೊತ್ತು. ಬೆಂಗಳೂರಿಗೆ ಬಂದ 3ನೇ ದಿನವೇ ಶಾಸ್ತ್ರಿಗಳು ಅವಳ ಕೈಗೆ ಒಂದು ಹಚ್ಚ ಹಳೆಯ ವಿಸಿಟಿಂಗ್ ಕಾರ್ಡ್ ಕೊಟ್ಟು, ಈ ವಿಳಾಸ ಹುಡುಕೊಂಡು ಹೋಗು, ನನ್ನ ಹೆಸರು ಹೇಳು, ಒಂದು ಕೆಲಸ ಕೊಡ್ತಾರೆ, ಸಂಬಳದ ವಿಷಯ ಮಾತಾಡಬೇಡ, ನಿನ್ನ ತುತ್ತಿನ ಚೀಲಕ್ಕೆ ಬೇಕಾದ ಅನ್ನ ಅಲ್ಲಿ ಹುಟ್ಟುತ್ತೆ, ಇವತ್ತೇ ಕೆಲಸಕ್ಕೆ ಸೇರ್ಕೋ, ದಿವಸ ಚೆನ್ನಾಗಿದೆ ಅಂತ ಅಂದಿದ್ರು. ಬರೀ ಒಂದು PUC ಮತ್ತು ಜೂನಿಯರ್ ಟೈಪಿಂಗ್ ಮುಗಿಸಿದ ತನಗೆ ಅದೆಂಥ ನೌಕರಿ ದೊರೆತಿತ್ತು, ಅದು ಬೆಂಗಳೂರಿನಲ್ಲಿ ಅಂತ ಅಂದ್ಕೊಂಡೆ. ಮಧ್ಯಾಹ್ನದ ತನಕ ಅಲೆದಾಡಿ ಕಡೆಗೂ ಚಾಮರಾಜಪೇಟೆಯ ವೀನಸ್ ಕಂಪ್ಯೂಟರ್ ಅಕಾಡೆಮಿಯ ವಿಳಾಸ ಹುಡುಕಿದ್ಲು. ಶಾಸ್ತ್ರಿಗಳು ಕೊಟ್ಟ ವಿಸಿಟಿಂಗ್ ಕಾರ್ಡು ಅವಳ ಬೆವೆತ ಅಂಗೈಯಲ್ಲಿ ಒದ್ದೆ ಮುದ್ದೆಯಾಗಿದ್ರೆ ಅದನ್ನೇ ಅಂಗೈ ಬಿಚ್ಚಿ ಕೌಂಟರ್ನಲ್ಲಿದ್ದ ವ್ಯಕ್ತಿಗೆ ತೋರಿಸಿದ್ಲು. ಹೆಚ್ಚು ಹೊತ್ತು ಇಡಿಲಿಲ್ಲ, 1/2 ಗಂಟೆಯಲ್ಲೇ ವೀನಸ್ ಅಕಾಡೆಮಿಯ ರಿಸೆಪ್ಷನ್ನಲ್ಲಿ ಅವಳಿಗೆ ಒಂದು ನೌಕರಿ ಸಿಕ್ಕಿತ್ತು. 900 ರೂಪಾಯಿ ಮತ್ತು ಮಧ್ಯಾಹ್ನದ ಒಂದು ಊಟ ಫ್ರೀ. ಅಲ್ಲಿ ಊಟ ಮಾಡಿಕೊಡುದು, ಶಾಸ್ತ್ರಿಗಳು ಅಪ್ಪಣೆಯ ದನಿಯಲ್ಲಿ ಹೇಳಿದ್ರು. ಅವರಿಗೆ ಹೇಗೆ ಹೇಳೋದು, ತನಗೆ ಮಧ್ಯಾಹ್ನ ಏನಾದರೂ ಒಂದು ತುತ್ತಾದರೂ ತಿನ್ನಬೇಕು, ಇಲ್ಲದಿದ್ರೆ ಅಸಾಧ್ಯವಾದ ತಲೆ ಶೂಳೆ ಏಳುತ್ತೆ. ಆದರೆ ಶಾಸ್ತ್ರಿಗಳ ಮುಂದೆ ಹಾಗಂತ ಹೇಳಲಾರದಾದ್ಲು ನಿಹಾರಿಕಾ. ತಲೆನೋವು ಬರೋಲ್ಲ ಮಗಳೆ, ಇವತ್ತಿನಿಂದ ನನ್ನ ಪ್ರಕೃತಿಯೇ ಬದಲಾಗುತ್ತೆ, ಒಳಗೆ ಹೋಗಿ ಕೈಕಾಲು ತೊಳೆದುಕೊಂಡು ಬಾ, ನಡುಮನೆಯಲ್ಲಿ ಕೂತು ಮಣ್ಣಿನ ಪ್ರಣತಿಯಲ್ಲಿ ದೀಪನ ಹಚ್ಚಿಡು, ನಾನೇನ್ ಹೇಳ್ತೀನೋ ಅದನ್ನ ಮಾಡು, ಏಕಾಗ್ರತೆಯಿಂದ ಮಾಡು. ಶಾಸ್ತ್ರಿಗಳು ಆದೇಶ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಇನ್ನು ಮುಂದೆ ಏನೇ ನಡೆದ್ರು ಅದು ತನ್ನ ನಿಯಂತ್ರಣಕ್ಕೆ ಸಂಬಂಧವಿಲ್ಲದಂತೆ ನಡೆಯಲಿದೆ ಎಂಬುದು ನಿಹಾರಿಕಾಳಿಗೆ ಗೊತ್ತಾಗತೊಡಗಿತ್ತು. ನೆಟ್ಟಗೆ ನಿಂತ ಎಳ್ಳೆಣ್ಣೆ ದೀಪದ ಸೊಡರಿನ ಮುಂದೆ ಪದ್ಮಾಸನ ಹಾಕಿ ಕುಳಿತ ನಿಹಾರಿಕಾ ಒಂದೇ ಒಂದು ಸಲಕ್ಕೂ ಕಣ್ಣು ಮಿಟುಕಿಸದೆ ತನ್ನ ಸುತ್ತ ಒಂದು ಜಗತ್ತು ಇದೆ ಎಂಬುದನ್ನು ಮರೆತು ಪರಮ ಏಕಾಗ್ರತೆಯಿಂದ ದೀಪದ ಸೊಡರನ್ನೇ ನೋಡುತ್ತಾ ಕುಳಿತಿದ್ದಾಳೆ. ಅವಳ ಎದುರು ಅಷ್ಟೇ ದಿಟ್ಟವಾಗಿ ಪದ್ಮಾಸನ ಹಾಕಿಕೊಂಡು ಕುಳಿತ ಶಾಸ್ತ್ರಿಗಳು ಸ್ಫುಟವಾದ ದೊಡ್ಡ ದನಿಯಲ್ಲಿ ಸಾಕಷ್ಟು ದೊಡ್ಡದಾದ ಮಂತ್ರವೊಂದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ತಂದೆ ಮಗಳಿಬ್ರು ಶಪಥ ತೊಟ್ಟವರಂತೆ ದೀಪದ ಸೊಡರನ್ನ ದಿಟ್ಟಿಸುತ್ತಾ ಕುಳಿತಿದ್ದನ್ನ ಅಂದು ಯಾರಾದರೂ ನೋಡಿದ್ದಿದ್ರೆ ಜರುಗಲಿರುವ ಜಗತ್ ಪ್ರಳಯವನ್ನ ತಡೆಯಲು ಶಕ್ತಿ ಸ್ವರೂಪಿಣಿಯ ಸೌಮ್ಯ ಆರಾಧಕರಿಬ್ರು ತಮ್ಮ ಮೊದಲ ಸಮಿಧೆ ಕೈ ಎತ್ತುಕೊಂಡಿದ್ದಾರೆ ಎಂಬುದು ಮನವರಿಕೆಯಾಗ್ತಾ ಇತ್ತು. ವಾಮಾಚಾರದ ಮೊದಲ ಪಾಠಗಳು ಎಳ್ಳೆಣ್ಣೆಯ ದೀಪದಿಂದಲೇ ಆರಂಭವಾಗುತ್ತದೆ. ತುಂಬಾ ಅಪಾಯಕಾರಿಯಾದ 3 ಸಂಜೆಯ ಹೊತ್ತಿನಲ್ಲಿ ಆರಾಧಕರು ತಮ್ಮ ಶಿಷ್ಯರಿಗೆ ಈ ದೀಪದ ಸೊಡರು ದಿಟ್ಟಿಸುವ ಮೊದಲ ಪಾಠ ಬೋಧಿಸುತ್ತಾರೆ. ರಣರಣ ಉರಿವ ಹಗಲು ಅಂತ್ಯಗೊಂಡು ತಂಪನೆಯ ರಾತ್ರಿಯೊಂದು ಪಕಳೆ ಬಿಚ್ಚಿಕೊಳ್ಳುವ ಪರ್ವಕಾಲ ಇದೆಯಲ್ಲ, ಅದನ್ನೇ ಪೂರ್ವಜರು 3 ಸಂಜೆಯ ಹೊತ್ತು ಅನ್ನುವುದು. ಇವತ್ತಿಗೂ ಮಡಿವಂತ ಬ್ರಾಹ್ಮಣರ ಮನೆಗಳಲ್ಲಿ 3 ಸಂಜೆಯ ಹೊತ್ತಿಗೆ ಒಂದು ನೆಗೆಟಿವ್ ಆದ ಪ್ರಾಶಸ್ತ್ಯವಿದೆ. ಆ ಹೊತ್ತಿನಲ್ಲಿ ಗರ್ಭಿಣಿಯರನ್ನ ಹೊರಕ್ಕೆ ತಿರುಗಾಡಲು ಕಳಿಸೋದಿಲ್ಲ, ಮಕ್ಕಳನ್ನ ಮನೆಯೊಳಕ್ಕೆ ಎಳೆದುಕೊಳ್ತಾರೆ, ಕರುಗಳನ್ನ ಕಟ್ಟಿ ಹಾಕ್ತಾರೆ ಮತ್ತು ಮೈಥುನಕ್ಕೆ ಅದು ಸಮಯವೇ ಅಲ್ಲ. 3 ಸಂಜೆಯ ಹೊತ್ತಿನಲ್ಲಿ ಸಂಭೋಗಕ್ಕೆ ತೊಡಗಿದಾಗ ದುರದೃಷ್ಟವಶಾತ್ ಮನೆಯ ಹಿತ್ತಲಿನ ಮರದಲ್ಲಿ ಹಾಳು ದನಿಯ ಗೋಪಿ ಹಕ್ಕಿ ಕುಳಿತು ಕಿಟಾರನೆ ಕಿರಿಚಿ ರೆಕ್ಕೆ ಪಡಪಡಿಸಿದ್ರೆ ಆ ಮಿಲನಕ್ಕೆ ಹುಟ್ಟುವ ಮಗು ಅಂಗವಿಕಲವಾಗುತ್ತೆ, ರಾಮುವಿನಂತೆ. ಅಪಸ್ಮಾರಿ ಸಂತಾನ,
ಕೆಲವು ನಂಬಿಕೆಗಳ ಪ್ರಕಾರ ಮೂರು ಸಂಜೆಯ ಹೊತ್ತಿನಲ್ಲಿ ಪ್ರೇತಾತ್ಮಗಳು ತಮ್ಮ ಸ್ಥಾವರಗಳಿಂದ ಕದಲ್ತವೆ, ಈಚೆಗೆ ಬರುತ್ತವೆ, ಆವಾಹನೆ ಆಗುತ್ತವೆ. ಅದು ಎಲ್ಲರ ಪಾಲಿಗೂ ಒಂದು ಸೂಕ್ಷ್ಮ ಕಾಲ. ಊರ ಹೊರಗಿನ ನಿರ್ಜನತೆಗಳಲ್ಲಿ ಸ್ಮಶಾನದ ದಿಬ್ಬಗಳ ಮೇಲೆ ಒಬ್ಬಂಟಿಯಾಗಿರೋದು ಮೂರು ಸಂಜೆಯ ಹೊತ್ತಿನಲ್ಲಿ ಅಪಾಯಕಾರಿ ಅಂತ ಅನ್ನತ್ತೆ ಪ್ರಾಚೀನ ನಂಬಿಕೆ. ಹೊರಗೆ ಮೆಜೆಸ್ಟಿಕ್ನ ನಿಯಾನ್ ದೀಪಗಳ ಜಗಮಗ, ಕಾರು ಬಸ್ಸುಗಳ ಆರ್ತ ನಾದ, ದಿಕ್ಕಿಲ್ಲದೆ ಕದಲಾಡುವ ಜನಜಂಗುಳಿ ಮತ್ತು ಬೆಂಗಳೂರಿನ ಜುಗುಪ್ಸಾ ಕಾರಕ ಮೂರು ಸಂಜೆ ಅರ್ಥವಿಲ್ಲದ ಸಡಗರಕ್ಕೆ ತುತ್ತಾಗುತ್ತಾ ಇದ್ರೆ ಸೌಮ್ಯ ಮಾಂತ್ರಿಕ ಶೇಷ ಸುಬ್ಬ ಶಾಸ್ತ್ರಿಗಳ ಮಾನಸ ಪುತ್ರಿ ನಿಹಾರಿಕಾ ಅದೇ ಮೆಜೆಸ್ಟಿಕ್ಕಿನ ಸೊಂಟದ ಮೇಲಿರುವ ಸ್ಲಮ್ಮಿನ ಮಧ್ಯದ ಮನೆಯ ಪಡಸಾಲೆಯಲ್ಲಿ ಕುಳಿತು ದೀಪದ ಸೊಡರು ದಿಟ್ಟಿಸುವ ಏಕಾಗ್ರತಾ ವಿದ್ಯೆ ಕಲಿಯಲು ಆರಂಭಿಸಿದ್ಲು. ದಿಟ್ಟಿಸ್ತಲೇ ಇರು ಮಗಳೇ, ದೃಷ್ಟಿ ವಿಶಾಲವಾಗುತ್ತೆ, ಕಣ್ಣು ಚುರುಕಾಗ್ತವೆ. ನಿನಗೆ ಏಕಾಗ್ರತೆ ಸಿದ್ಧಿಸುತ್ತಾ ಹೋದಂತೆಲ್ಲ ನಿನ್ನ ಬರಿಗಣ್ಣುಗಳಿಗೆ ಚಿಕ್ಕ ಚಿಕ್ಕ ವಸ್ತುಗಳು ದೊಡ್ಡದಾಗಿ ಗೋಚರಿಸ್ತವೆ. ಇರುವೆ ಮುಷ್ಟಿ ಗಾತ್ರದ್ದಾಗಿ, ಕಾಲ್ಬೆರಳು ಕುದುರೆಯ ತಲೆಯ ಗಾತ್ರದಾಗಿ ಕಾಣಿಸುತ್ತೆ. ಅದನ್ನ ಸಾಧಿಸಿದ ದಿನ ನಿನ್ನ ಗುರಿ ತಪ್ಪುವುದೇ ಇಲ್ಲ. ನಿನ್ನ ಕಣ್ಣುಗಳು ತೇಜಸ್ಸು ಎದುರಿಗೆ ನಿಂತ ಎಂಥವನನ್ನು ತತ್ತರಿಸುವಂತೆ ಮಾಡುತ್ತೆ. ಮಲಗುವ ಮುಂಚೆ ಈ ತೈಲದ ಎರಡು ಹನಿ ಕಣ್ಣೊಳಕ್ಕೆ ಬಿಟ್ಕೋ ಅಂತ ಅಂದಿದ್ರು ಶೇಷ ಸುಬ್ಬ ಶಾಸ್ತ್ರಿಗಳು. ಹಾಗೆ ಶಾಸ್ತ್ರಿಗಳ ಬಳಿ ವಿದ್ಯೆ ಕಲಿಯತೊಡಗಿದ ಕೆಲವೇ ದಿನಗಳಲ್ಲಿ ನಿಹಾರಿಕಾಳಿಗೆ ತನ್ನಲ್ಲಿ ಆಗ ತೊಡಗಿದ ಬದಲಾವಣೆಗಳು ಅತ್ಯಂತ ಸ್ಫುಟವಾಗಿ ಅರಿವಿಗೆ ಬರ್ತಾ ಇದ್ವು. ಅವಳಲ್ಲಿ ಆದ ಮೊಟ್ಟ ಮೊದಲ ಅತಿದೊಡ್ಡ ಮತ್ತು ಆಘಾತಕಾರಿ ಬದಲಾವಣೆ ಅಂತ ಅಂದ್ರೆ 17ರ ಹರೆಯದಲ್ಲೇ ಋತುಚಕ್ರ ನಿಂತು ಹೋದದ್ದು. ಸೃಷ್ಟಿ ಮತ್ತು ಪ್ರಕೃತಿ ನಿಯಮಗಳ ಪೈಕಿ ಯಾವುದು ಮೈಲಿಗೆ ಅಲ್ಲ ಅಂತ ಅನ್ನತ್ತೆ ವಾಮಾಚಾರ. ಋತುಮತಿಯಾದ ಹೆಂಗಸು ಪೂಜೆಗೆ ಅನರ್ಹಳೆಂಬುದು ಬುದ್ಧಿ ಇಲ್ಲದವರ ವಾದ. ಆದರೆ ಋತುಸ್ರಾವವಾದ ಕಿರಿಕಿರಿಯ ನಡುವೆ ಮಂತ್ರ ಸಾಧನೆಯ ಏಕಾಗ್ರತೆ ಕಷ್ಟವಾಗುತ್ತದೆ ಎಂಬ ಕಾರಣಕ್ಕಾಗಿ ಕ್ಷುದ್ರ ದೇವತಾ ಆರಾಧಕರು ತಮ್ಮ ಶಿಷ್ಯೆಯ ಆ ಸಮಸ್ಯೆಯನ್ನ ತಾತ್ಕಾಲಿಕವಾಗಿ ನಿವಾರಿಸ್ತಾರೆ. ನನ್ನ ಹೆಂಡತನವೇ ನಾಶವಾಯ್ತ ಅಂತ ದಿಗಿಲುಗೊಂಡಳು ನಿಹಾರಿಕಾ. ಅಡುಗೆ ಮನೆಯ ಬಾಗ್ಲಲ್ಲಿ ನಿಂತಿದ್ದ ಶಾಸ್ತ್ರಿಗಳು ದೃಢವಾದ ದನಿಯಲ್ಲಿ ಹೇಳಿದ್ರು, ತಾಯಿತನ ಎಂಬುದು ಹೆಂಗಸಿನ ಪಾಲಿಗೆ ಯಾವ ಬ್ರಹ್ಮದೇವನು ಕಿತ್ತುಕೊಳ್ಳಲಾಗದ ಅಭಿದಾನ. ನಿನಗಾಗಿರೋದು ತಾತ್ಕಾಲಿಕ ನಷ್ಟ, ಪ್ರಕೃತಿಯ ತಾತ್ಕಾಲಿಕ ವಿಸ್ಮೃತಿ. ಇದರಿಂದಾಗಿ ನಿನಗೆ ಕೆಲವು ವಿಶೇಷ ಶಕ್ತಿಗಳು ಲಭ್ಯವಾಗ್ತವೆ. ಅವುಗಳ ಬಗ್ಗೆ ಅಚ್ಚರಿಗೊಳ್ಳಬೇಡ, ನಿನ್ನ ಏಕಾಗ್ರತೆಯೊಂದೇ ನಿನ್ನ ಲಕ್ಷ್ಯವಾಗಿರುತ್ತೆ. ಶಾಸ್ತ್ರಿಗಳಿಗೆ ತನ್ನ ಮನದಾಳದ ಪ್ರತಿ ಮಾತು ಅದು ಹೇಗೆ ಲೆಕ್ಕ ತಪ್ಪದಂತೆ ಅರ್ಥ ಆಗುತ್ತೆ ಅಂತ ಕೇಳಬೇಕು ಅಂತ ಅಂದುಕೊಂಡಳಾದ್ರೂ ನಾಲಿಗೆಯ ಪಸೆ ಆರದಂತಾಗಿ ಸುಮ್ಮನಾದ್ಲು. ಆದರೆ ಸಾಧನೆ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಇತರ ಬದಲಾವಣೆಗಳು ಸ್ಪಷ್ಟವಾಗಿದ್ವು. ತನ್ನ ಎದುರಿಗೆ ನಿಂತ ಯಾರು ಒಂದು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ವಾದಿಸಲಾರರು ಎಂಬುದನ್ನ ನಿಹಾರಿಕಾ ಮನಗಂಡಿದ್ಲು. ಬೀದಿ ಬದಿಯಲ್ಲಿ ನಿಂತು ಹುಡುಗಿರನ್ನ ಕೆಣಕುವ ಪೋಲಿ ಹುಡುಗರನ್ನ ನೆಟ್ಟಗೊಮ್ಮೆ ತಿಟ್ಟಿಸಿದ್ರೆ ಸಾಕು, ಅವರು ನಿಶಬ್ದರಾಗಿ ಬಿಡ್ತಾ ಇದ್ರು. ಕೆಲವೊಮ್ಮೆ ಕಲಕಲವೆನ್ನುವ ಸಿಟಿ ಬಸ್ಸು ಕೂಡ ನಿಹಾರಿಕಾ ಹತ್ತಿದ ಮರುಕ್ಷಣದಲ್ಲೇ ಸ್ತಬ್ಧವಾಗಿ ಬಿಡ್ತಾ ಇತ್ತು. ಅವಳು ನಿತ್ಯ ಹೋಗಿ ಬರುತ್ತಿದ್ದ ಚಾಮರಾಜಪೇಟೆ ರೂಟಿನ ಕಂಡಕ್ಟರ್ ನಿಹಾರಿಕಾಳನ್ನ ತುಂಬಾ ಗೌರವದಿಂದ ಮಾತಾಡಿಸ್ತಾ ಇದ್ದ. ಅವಳು ಮೆಜೆಸ್ಟಿಕ್ ನಲ್ಲಿ ಬಸ್ ಹತ್ತುವ ತನಕ ಯಾವ ಕಾರಣಕ್ಕೂ ಡ್ರೈವರ್ ತನ್ನ ಸ್ಟೇರಿಂಗ್ ನ ಮೇಲೆ ಕೈ ಇರಿಸ್ತಾ ಇರಲಿಲ್ಲ. ಆಫೀಸ್ನಲ್ಲಿ ಸಹೋದ್ಯೋಗಿಗಳು ನಿಹಾರಿಕಾಳನ್ನ ತುಂಬಾ ಎಚ್ಚರಿಕೆಯಿಂದ ಮಾತಾಡಿಸಲಕ್ಕೆ ಶುರು ಮಾಡಿದ್ರು. ರಿಸೆಪ್ಷನ್ಗೆ ಬಂದು ನಿಲ್ಲುತ್ತಿದ್ದ ವಿಷ್ಣುಮೂರ್ತಿ ಅವಳ ಹತ್ತಿರಕ್ಕೆ ಬರೋದನ್ನೇ ಬಿಟ್ಬಿಟ್ಟಿದ್ದ. ಇದೆಲ್ಲಕ್ಕಿಂತಲೂ ನಿಹಾರಿಕಾಳಿಗೆ ಅಚ್ಚರಿಯುಂಟು ಮಾಡಿದ್ದು ಟೈಪ್ ರೈಟರ್ ಎಂಬ ನಿರ್ಜೀವ ವಸ್ತುವಿನ ನಿತ್ಯ ವರ್ತನೆ. ಯಾವುದೇ ವಿಶೇಷ ಪ್ರಯತ್ನವಿಲ್ಲದೆ ನಿಹಾರಿಕಾಳ ಟೈಪಿಂಗ್ ಸ್ಪೀಡ್ ದುಪ್ಪಟ್ಟಾಗಿತ್ತು. ಎರಡೇ ದಿನಗಳಲ್ಲಿ ಒಂದೂ ತಪ್ಪಿಲ್ಲದೆ ಟೈಪ್ ಮಾಡುವುದು ಅವಳಿಗೆ ಸಾಧ್ಯವಾಗಿತ್ತು. ವೀನಸ್ ಅಕಾಡೆಮಿಯ ಮಾಲೀಕನ ಪ್ರೈವೇಟ್ ಸೆಕ್ರೆಟರಿ ರಜಾ ಹಾಕಿದ ದಿನದಂದು ಆತನ ಚೇಂಬರಿನ ಒಳಕ್ಕೆ ಹೋದ ನಿಹಾರಿಕಾ ಆತ ಹೇಳಿದ 9 ಪತ್ರಗಳ ಡಿಕ್ಟೇಷನ್ ಅನ್ನ ತೆಗೆದುಕೊಂಡಿದ್ಲು. ಆದರೆ ಒಂದು ಅಕ್ಷರ ಬರೆದುಕೊಳ್ಳಲಿಲ್ಲ. ಮಾಲೀಕ ತನ್ನ ಕುರ್ಚಿಯ ಮೇಲೆ ಒರಗಿ ಕುಳಿತು ಹೇಳುತ್ತಾ ಹೋದದನ್ನೆಲ್ಲ ಗಮನ ಇಟ್ಟು ಕೇಳಿದ್ಲು, ಮನದಟ್ಟು ಮಾಡಿಕೊಂಡಿದ್ಲು. ಎಲ್ಲ ಮುಗಿದ ಮೇಲೆ ಒಂದೇ ಒಂದು ಮಾತು ಆಡದೆ ಎದ್ದು ಬಂದು ತನ್ನ ಟೈಪ್ ರೈಟರ್ನ ಮುಂದೆ ಕುಳಿತ್ಲು. ಕೆಲವು ನಿಮಿಷಗಳ ನಂತರ ಒಂದೂ ತಪ್ಪಿಲ್ಲದ 9 ಪತ್ರಗಳ ಮಾಲೀಕನ ಟೇಬಲ್ನ ಮೇಲೆ ಇದ್ರು. ಮಿಸ್ ನಿಹಾರಿಕಾ, ಇದು ಕಂಪ್ಯೂಟರ್ ಅಕಾಡೆಮಿ, ಇಲ್ಲಿ ಟೈಪ್ ರೈಟರ್ಗಳಿಗೆ ಇನ್ನು ಜಾಗ ಇಲ್ಲ, ನೀವು ಕಂಪ್ಯೂಟರ್ ಕಲಿಬೇಕು, ಬರೀ ಟೈಪಿಂಗ್ ಗೊತ್ತಿದ್ರೆ ಸಾಲದು ಅಂತ ಅನ್ನುತ್ತಾ ವಿಕಾರವಾಗಿ ನಕ್ಕ ಆತ. ಎದ್ದು ಹೊರಟವಳು ಆತನ ಕಡೆಗೆ ತಿರುಗಿ ದೃಢವಾದ ಆದರೆ ಮೆತ್ತನೆಯ ದನಿಯಲ್ಲಿ ಹೇಳಿದ್ಲು ನಿಹಾರಿಕಾ, ಕಲಿಬೇಕಿಲ್ಲ,
ನನ್ನ ಕೈಗೆ ಕಂಪ್ಯೂಟರ್ ಕೊಡಿ ಸಾಕು. ಇದು ವಿದ್ಯೆಯೋ ಸೈನ್ಸೋ, ಸೊಡರ ತುದಿ ದಿಟ್ಟಿಸಿದವಳಿಗೆ ದಕ್ಕಿದ್ದು ಮಂತ್ರ ಸಾಧನೆಯೋ, ಮಾನವ ಶಕ್ತಿಗೆ ಸಾಧ್ಯವಾದ ಏಕಾಗ್ರತೆಯೋ, ಶಾಸ್ತ್ರಿಗಳು ಬೋಧಿಸಿದ್ದು ಮಂತ್ರ ಸಾಧನೆಯ ಬೀಜ ಮಂತ್ರವನ್ನೋ, ಅಥವಾ ಮುಗ್ಧೆಯೊಬ್ಬಳಿಗೆ ಬದುಕಲು ಬೇಕಾದ ಆತ್ಮವಿಶ್ವಾಸವನ್ನು? ಈ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲಿದ್ದಾವೆ? ಆದರೆ ನಿಹಾರಿಕಾಳ ನಿಲುವಿನಲ್ಲೇ ಕೆಲವು ಬದಲಾವಣೆಗಳು ಆಗಿದ್ವು. ಮೊದಲೇ ಬೆಳದಿಂಗಳಂತೆ ಚೆಲುವೆಯಾಗಿದ್ದ ನಿಹಾರಿಕಾ ಇನ್ನಷ್ಟು ಸ್ಪಷ್ಟವಾಗಿದ್ಲು. ಮುಖ ಲಕ್ಷಣಗಳು ಸ್ಫುಟವಾಗಿದ್ವು. ಕೆಲವು ವರ್ಷಗಳಿಂದ ಸ್ಥಗಿತವಾಗಿ ಹೋಗಿದ್ದ ಅವಳ ಜಡೆ ವಿಪುಲವಾದ ಕೇಶರಾಶಿಯಾಗಿ ಬೆಳೀತಾ ಇತ್ತು. ಮೈಕಾಂತಿ ಹೊನ್ನಾಗಿ ಅರಳಿತ್ತು. ಅದೊಂದು ಅಮಾವಾಸ್ಯೆಯ ಮಧ್ಯಾಹ್ನ ಶಾಸ್ತ್ರಿಗಳು ಒಳಮನೆಯಲ್ಲಿದ್ದ ನಿಹಾರಿಕಾಳನ್ನ ಕರೆದು ಚಾಪೆ ಹಾಸಿ ಮಲಗಿಸಿ, ಚೆನ್ನಾಗಿ ನಿದ್ರೆ ಮಾಡು, ರಾತ್ರಿ ಕಾರ್ಯವಿದೆ ಅಂತ ಹೇಳಿದ್ರು. ತಲೆ ಚಚ್ಚಿಕೊಂಡ್ರು. ಅವಳಿಗೆ ಮಧ್ಯಾಹ್ನಗಳಲ್ಲಿ ನಿದ್ರೆ ಬಾರದು. ಹಾಗಂತ ಹೇಳುವ ಮೊದಲೇ ಶಾಸ್ತ್ರಿಗಳು ನಿಹಾರಿಕಾಳ ಹಣೆಯ ಮೇಲೆ ಕೈಯಿರಿಸಿದ್ರು. ತಂಪನೆಯ ನಿದ್ರೆ ಕಣ್ಣೊಳಕ್ಕೆ ಇಳಿದು ಮೆದುಳಿಗೆಲ್ಲ ಪಸರಿಸಿದಂತಾಗಿತ್ತು. ಎಚ್ಚರವಾದಾಗ ಸಂಜೆ 7 ಗಂಟೆ. ಶೇಷಸುಬ್ಬ ಶಾಸ್ತ್ರಿಗಳ ಆದೇಶದ ಮೇರೆಗೆ ಒಲೆ ಉರಿ ಹಾಕಿ ತಾಮ್ರದ ಹಂಡೆಯಲ್ಲಿ ಕಾಸಿದ ನೀರಿನಲ್ಲಿ ತಲೆ ಸ್ನಾನ ಮಾಡಿದ್ಲು ನಿಹಾರಿಕಾ. ರಕ್ತಗೆಂಪಿನ ರೇಷ್ಮೆ ಸೀರೆಯೊಂದನ್ನ ಶಾಸ್ತ್ರಿಗಳೇ ಮೀನಾಕ್ಷಮ್ಮನವರ ಪೆಟ್ಟಿಗೆಯಿಂದ ಆಯ್ದುಕೊಟ್ಟಿದ್ರು. ಅದೇ ವರ್ಣದ ಬ್ಲೌಸು, ಹಣೆಗೆ ರಕ್ತ ಕುಂಕುಮ, ಮುಡಿಗೆ ಕೆಂಪು ದಾಸವಾಳ, ಕಾಲಿನ ಮೂರನೆಯ ಬೆರಳಿಗೆ ಕೆಂಪು ಹರಳಿನ ಉಂಗುರ ಧರಿಸಿದ್ಲು. ಕೈಲಿದ್ದ ಬೆಳ್ಳಿ ತಟ್ಟೆಯಲ್ಲಿ ಸುಣ್ಣ ಅರಿಶಿನ ಕದರಿದ ಆರ್ತಿ ನೀರು. ಎಲ್ಲ ಸಿದ್ಧತೆಗಳನ್ನು ಪೂರೈಸಿಕೊಂಡು ತಂದೆ ಮಗಳಿಬ್ರು ಲಕ್ಷ್ಮಣಪುರಿಯ ಕೊಳಗೇರಿಯಿಂದ ಹೊರಬಿದ್ದಾಗ ರಾತ್ರಿ 10:10. ವಾಮಾಚಾರದ ಮಂತ್ರ ಸಾಧನೆಯಲ್ಲಿ ಏನಿಲ್ಲವೆಂದ್ರೂ 50 ವರ್ಷಗಳನ್ನ ಸವೆಸಿ ಪಳಗಿರುವ ಶೇಷ ಸುಬ್ಬ ಶಾಸ್ತ್ರಿಗಳು ಇದೆಲ್ಲವನ್ನೂ ಒಬ್ಬಂಟಿಯಾಗಿ ಮಾಡುತ್ತಾರೆ ಎಂದು ಭಾವಿಸಿದ್ದ ನಿಹಾರಿಕಾಳಿಗೆ ಕೆಂಗೇರಿ ಗೇಟ್ ರಸ್ತೆಯ ತುದಿ ತಲುಪೋ ಹೊತ್ತಿಗೆ ಆ ಮೂಲೆಯಲ್ಲಿರುವ ಸಾಬರ ದರ್ಗಾ ಒಂದರಿಂದ ಈಚೆಗೆ ಬಂದ ಅಜಾನಬಾಹು ಫಕೀರ ಏನೆಂದು ಮಾತಾಡದೆ ತಮ್ಮ ಜೊತೆ ನಡೆಯತೊಡಗಿದ್ದು ಕಂಡು ಆಶ್ಚರ್ಯವಾಗಿತ್ತು. ಸ್ವಲ್ಪ ದೂರ ಸಾಗುವಷ್ಟರಲ್ಲೇ ಮೈಸೂರು ರಸ್ತೆಯ ಒಂದು ತಿರುವಿನಲ್ಲಿ ಮತ್ತೂ ಒಬ್ಬ ಮನುಷ್ಯ ಬಂದು ತಮ್ಮನ್ನ ಸೇರಿಕೊಂಡ ಸಂಗತಿ ನಿಹಾರಿಕಾಳಿಗೆ ಮನವರಿಕೆಯಾಗಿತ್ತು. ದರ್ಗಾದಿಂದ ಹೊರಬಿದ್ದ ಅಜಾನಬಾಹು ಫಕೀರ ಮಾತೆ ಆಡದೆ ನಡೀತಾ ಇದ್ದ. ಆಗೊಮ್ಮೆ ಈಗೊಮ್ಮೆ ತನ್ನನ್ನು ತಾನೇ ಕನ್ವಿನ್ಸ್ ಮಾಡಿಕೊಳ್ಳುವಂತೆ ಹ್ಮ್ ಎಂಬ ಶಬ್ದಗಳನ್ನ ಹೊರಡಿಸ್ತಾ ಇದ್ದ. ಅವನ ಕೈಯಲ್ಲಿ ಕನಿಷ್ಠ 4 ಅಡಿ ಉದ್ದದ ಒಂದು ಕಬ್ಬಿಣದ ಸಲಾಕೆ ಇತ್ತು. ಬಲಿಷ್ಠವಾದ ತೋಳುಗಳಿಗೆ ಕಬ್ಬಿಣದ ಬಳೆಯೊಂದನ್ನ ಹಾಕೊಂಡಿದ್ದ. ತಲೆಗೆ ಒಂದು ಹಸಿರು ಬಟ್ಟೆ ಸುತ್ತಕೊಂಡಿದ್ದ. ಪಕ್ಕದಲ್ಲಿ ನಡೀತಿದ್ದ ಆತನ ಮೈಯಿಂದ ಘಮ್ಮನೆ ಏನೋ ವಾಸನೆ ಬರ್ತಾ ಇತ್ತು. ಸ್ವಲ್ಪ ದೂರ ಹೋಗೋದ್ರೊಳಗಾಗಿಯೇ ನಿಹಾರಿಕಾ ಅದನ್ನ ಗುರುತಿಸಿದ್ಲು. ಕಾಮ ಕಸ್ತೂರಿ. ಮುಸ್ಲಿಮರಿಗೂ ಒಂದು ವಾಮಾಚಾರದ ಜಗತ್ತಿದೆ. ಅದರ ರೀತಿ ರಿವಾಜುಗಳ ಮೇಲೂ ಮೇಲ್ನೋಟಕ್ಕೆ ವಿಭಿನ್ನವಾಗಿ ಕಂಡರೂ ಅಂತರಂಗದ ವಾತಾವರಣ ಒಂದೇ ತೆರನಾಗಿದ್ದಿತ್ತು. ಹಿಂದೂ ವಾಮಾಚಾರದ ಜಗತ್ತಿನಲ್ಲಿ ಇರುವಂತೆಯೇ ಮುಸ್ಲಿಂ ಅಧೋಲೋಕದಲ್ಲೂ ಕರ್ಣ ಪಿಶಾಚಿಗಳು, ಜಿನ್ಗಳು, ಕ್ಷುದ್ರ ಶಕ್ತಿಗಳು, 108 ವಿಧದ ಉಪಾಸನಾ ಪದ್ಧತಿಗಳು ಇದಾವೆ. ಮಂತ್ರಗಳು ಬೇರೆ ಬೇರೆ, ಆದರೂ ಅವುಗಳ ಗಮ್ಯ ಒಂದೇ, ಅತೀತವನ್ನ ಸಾಧಿಸೋದು. ತಮ್ಮೊಂದಿಗೆ ಮೌನವಾಗಿ ಮೈಸೂರು ರೋಡ್ನಲ್ಲಿ ಹೆಜ್ಜೆ ಹಾಕುತ್ತಿದ್ದ ಫಕೀರನ ಹೆಸರು